ಪುಟ್ಟಣ್ಣವರು ಹೀರೋಯಿನ್ ಓರಿಯೆಂಟೆಡ್ ಚಿತ್ರಗಳೇ ಜಾಸ್ತಿ ತೆಗಿತಾ ಇದ್ದರು. ತೆಗೆಯುವಂಥ ಮನಸ್ಸು ಇತ್ತು ಅವರಿಗೆ. ಇದು ಹೀರೋ ಓರಿಯೆಂಟೆಡ್ ತೆಗೆಯೋದು ಹೇಗಾಗುತ್ತೋ ಏನೋ, ಆ ಭಯ ಆತಂಕಗಳು ಎಲ್ಲ ಇರುತ್ತೆ. ಹಾಗಾಗಿ ಕರ್ನಾಟಕದ ಜನ ಒಪ್ಕೊಂಡ್ರು. ಮೊದಲನೇ ಚಿತ್ರನೇ 25 ವಾರದ ಮೇಲೆ ಓಡ್ತು, ಯಶಸ್ವಿ ಆಯಿತು. ಒಬ್ಬ ನಾಯಕ ನಟನಾಗಿ ವಿಷ್ಣುವರ್ಧನ್ ನಿಂತರು. ಅಲ್ಲಿಂದ ಕನ್ನಡ ಜನಸ್ವಾಮ ಬೆಳೆಸ್ತು. ಸುಮಾರು ಚಿತ್ರಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ, ಯಾಕೆ ಅಂತ ಹೇಳಿದ್ರೆ ಏನೇ ಮಾಡಿದ್ರೂ ಕೂಡ ಒಂದು ಪೌರಾಣಿಕ ಐತಿಹಾಸಿಕ ಜಾನಪದ ಈ ಥರ ಚಿತ್ರಗಳಲ್ಲಿ ರಾಜಕುಮಾರ್ ಅವರು ಏನು ಮಾಡಿದ್ರೋ ಅದನ್ನು ಯಾರೂ ಬೇರೆಯವರು ಮಾಡೋದಕ್ಕಾಗಲಿಲ್ಲ. ಪ್ರಯತ್ನಗಳು ನಡೆದಿರಬಹುದು, ಆದರೆ ಅವ್ರನ್ನ ಮೀರೋದಕ್ಕಾಗಲಿಲ್ಲ. ಆದರೆ ಅಷ್ಟೊತ್ತಿಗೆ ಏನಾಗೋಗ್ಬಿಡ್ತು, ಚಿತ್ರರಂಗ ಕೂಡ ಪೌರಾಣಿಕ ಐತಿಹಾಸಿಕ ಕಥೆಗಳನ್ನ ಬಿಟ್ಟು ಬರೀ ಸಾಮಾಜಿಕ ಕಥೆಗಳನ್ನೇ ತಗೊಂಡು ಮಾಡೋದಕ್ಕೆ ಶುರು ಆಯಿತು. ಹಾಗಾಗಿ ಬೇರೆಯವರಿಗೆ ಬೇರೆ ಆಮೇಲೆ ಬಂದಂಥ ನಾಯಕ ನಟರುಗಳಿಗೆ ಬೇರೆ ಪಾತ್ರಗಳು ಮಾಡೋದಕ್ಕೂ ಅವಕಾಶ ಸಿಕ್ಕಲ್ಲ. ಸಾಮಾಜಿಕ ಚಿತ್ರಗಳಲ್ಲೇ ಕೂಡ ಅವರು ಶೋಭಿಸೋದಕ್ಕೆ, ಯಶಸ್ವಿ ಆಗೋದಕ್ಕೆ ಪ್ರಯತ್ನಗಳು ಪಟ್ಟರು. ಚೆನ್ನಾಗಿ ಯಶಸ್ವಿ ಅಭಿನಯವನ್ನು ನೀಡಿದ್ದಾರೆ. ವಿಷ್ಣುವರ್ಧನ್ ಅವರ ಇದು ಅಂದರೆ ಮೊದಲಿಂದನೂ ಕೂಡ ಸಂಗೀತದಲ್ಲಿ ಸ್ವಲ್ಪ ಅಭಿರುಚಿ ಇತ್ತು ಅಭಿನಯದಲ್ಲಿ. ಯಾಕೆಂದರೆ ಅವರ ತಂದೆಯವರು ಒಬ್ಬರು ಸಾಹಿತಿಗಳು, ಚಿತ್ರರಂಗದಲ್ಲಿ ಹೆಚ್ ಎಲ್ ನಾರಾಯಣರಾಯರು ಅಂತ ಹೇಳಿಬಿಟ್ಟು, ನಮ್ಮ ಕನ್ನಡ ಚಿತ್ರರಂಗ ಏನೇ ಇದ್ದರೂ ಕೂಡ ಅದು ಮದ್ರಾಸಲ್ಲಿತ್ತು. ಬೆಂಗಳೂರಲ್ಲಿ ಮಾಡೋ ಪ್ರಯತ್ನಗಳು ನಡೀತು, ಯಾವುದು ಸರಿಯಾಗಿ ನಡೀಲಿಲ್ಲ. ಆದರೆ ಮೈಸೂರಿನಲ್ಲಿ ಒಂದು ಭಾಗ ಶುರುವಾಯಿತು. ಯಾಕೆಂದರೆ ನವಜ್ಯೋತಿ ಸ್ಟುಡಿಯೋ ಅಂತ ಮೊದಲು ಪ್ರಾರಂಭ ಆಯಿತು, ಆಮೇಲೆ ಪ್ರೀಮಿಯರ್ ಸ್ಟುಡಿಯೋ ಅಂತ ಅಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ನಮ್ಮ ಮಹಾತ್ಮ ಪಿಕ್ಚರ್ಸ್ ಅಂತ ಶಂಕರ್ ಸಿಂಗ್ ಅವರು ಅಲ್ಲೇ ಪಿಕ್ಚರ್ಗಳು ಮಾಡೋರು. ಅವರು ಯಾರು ಮದ್ರಾಸ್ಗೆ ಹೋಗಲಿ ಏನೇ ಮಾಡಲಿ ಅಂತ ಹೇಳಿ ಅಲ್ಲೇ ಮೈಸೂರಿನಲ್ಲಿರೋವಂಥ ನಾಟಕದಲ್ಲಿರುವಂಥ ಕಲಾವಿದರನ್ನೇ ಹಾಕ್ಕೊಂಡು ಚಿತ್ರಗಳು ಮಾಡೋಕ್ಕೆ ಶುರು ಮಾಡಿದ್ರು ಅವರು ಸುಮಾರು ಚಿತ್ರಗಳನ್ನ. ಆ ಕಾಲದಲ್ಲಿ ಜಗನ್ಮೋಹಿನಿ ಅನ್ನೋ ಚಿತ್ರ ಮಹಾತ್ಮ ಪಿಕ್ಚರ್ಸ್ ಬ್ಯಾನರಲ್ಲಿ ರಿಲೀಸ್ ಆಗಿದ್ದು 25 ವಾರ ಓಡ್ತು. ಅದು ಅಷ್ಟು ಪ್ರಖ್ಯಾತಿಯಾಗಿ ಕನ್ನಡ ಚಿತ್ರ ಬಹಳ ವಿರಳವಾಗಿ ಓಡ್ತಾ ಇದ್ದಂಥ ಕಾಲದಲ್ಲೇ ಅದು ಯಶಸ್ವಿಯಾಗಿ ಓಡ್ತು. ಶಂಕರ್ ಸಿಂಗ್ ಅವರ ಜೊತೆಯಲ್ಲಿ ಬಿ ವಿಠಲಾಚಾರ್ಯ ಅಂತ ಹೇಳಿಬಿಟ್ಟು ಅವರ ಜೊತೆಯಲ್ಲಿ ಡೈರೆಕ್ಷನ್ನು ಅದರೊಳಗೆಲ್ಲ ವರ್ಕ್ ಮಾಡ್ತಾರೆ. ನಂತರ ಅವರು ಮದ್ರಾಸ್ಗೆ ಹೋದರು. ಮದ್ರಾಸ್ನಲ್ಲಿ ಅವರು ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್ ಮಾಡೋದು ಶುರು ಮಾಡಿದ್ರು. ಇವರು ಶಂಕರ್ ಸಿಂಗ್ ಅವರು ಇಲ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಮಕ್ಕಳು ಅಷ್ಟೊತ್ತಿಗೆ ದೊಡ್ಡ ದೊಡ್ಡವರಾದರು. ಅವ್ರ ತಂದೆಯವ್ರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಅವರು ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಮಗನೇ. ಆಮೇಲೆ ಇನ್ನೊಬ್ಬರು ಅವರ ಮೊದಲನೇ ಹೆಂಡತಿ ಒಬ್ಬರು ಇದ್ದರು ಅಂತ ಕಾಣುತ್ತೆ, ಅವರ ಮಗನೇ ನಾಗರಾಜ್ ಸಿಂಗ್ ಅಂತ. ಆತನೂ ಒಬ್ಬ ಡೈರೆಕ್ಟ್ರು. ಸಂಗ್ರಾಮ್ ಸಿಂಗ್ ಅಂತ ಒಬ್ಬ ಆರ್ಟಿಸ್ಟ್ ಆಗಿದ್ದ. ಪ್ರತಿಮಾದೇವಿಯವರು ಅವರ ಧರ್ಮಪತ್ನಿಯವರು, ಅವರು ದೊಡ್ಡ ಪ್ರಾರಂಭದಿಂದಾನೇ ಮಹಾತ್ಮ ಪಿಕ್ಚರ್ಸಲ್ಲಿ ಆ್ಯಕ್ಟ್ ಮಾಡಿ ದೊಡ್ಡ ನಾಯಕ ನಟಿಯಾಗಿ ಅವರು ಶೋಭಿಸಿದರು. ಹರಿಣಿ ಅನ್ನೋರು ಜಗನ್ಮೋಹಿನಿಯಲ್ಲಿ ಪಾರ್ಟ್ ಮಾಡಿದ್ರು. ಹೀಗೆ ಇಲ್ಲಿ ಇಂಡಸ್ಟ್ರಿ ಬೆಳೀತಾ ಇತ್ತು. ಹಾಗಾಗಿ ನಾವೆಲ್ಲವೂ ಕೂಡ ಮದ್ರಾಸಲ್ಲೇ ನಡೀತಾ ಇತ್ತು. ಆಮೇಲೆ ಔಟ್ಡೋರ್ ಚಿತ್ರಗಳು ಜಾಸ್ತಿ ಇದ್ದಿದ್ದನ್ನು ಇಲ್ಲೇ ಮಾಡೋಕ್ಕೆ ಶುರು ಮಾಡ್ತು. ಯಾಕಂದರೆ ಕರ್ನಾಟಕದಲ್ಲಿ ಸಬ್ಸಿಡಿ ಅಂತ ಒಂದು ಕೊಡೋಕ್ಕೆ ಶುರು ಮಾಡ್ತು, ಎಲ್ಲ ಇಲ್ಲೇ ಮಾಡ್ತು. ಹಾಗಾಗಿ ಚಿತ್ರದುರ್ಗದಲ್ಲಿ ಇರೋವರು ಚಿತ್ರದುರ್ಗನೇ ನೋಡಿರಲಿಲ್ಲ. ಅಂದರೆ ನೋಡಿಲ್ಲ ಅಂದರೆ ಎಲ್ಲರೂ ಹೇಳೋಕ್ಕಾಗಲ್ಲ ನಾನು. ಹಾಗೆ ಅದು ಪ್ರಸಿದ್ಧಿ ಇರಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ಅಲ್ಲೇ ಇದ್ದರೂ ಕೂಡ ಏನೋ ಸುಮ್ಮನೆ ನೋಡ್ಕೊಂಡು ಹೋಗೋರು ಅಷ್ಟೇ. ಇವಾಗೆಲ್ಲ ಅದನ್ನು ಬಂದೋಬಸ್ತ್ ಮಾಡಿದ್ದಾರೆ. ಇವಾಗ ಚಿತ್ರದುರ್ಗದವರು ಅಷ್ಟು ಸರಳವಾಗಿ ಹೋಗಿ ನೋಡೋಕ್ಕಾಗಲ್ಲ, ಪ್ರವಾಸಿಗಳು ಅಷ್ಟು ಸುಲಭವಾಗಿ ನೋಡೋಕ್ಕಾಗಲ್ಲ. ಎಲ್ಲ ಅದಕ್ಕೆಲ್ಲ ಟಿಕೆಟ್ಗಳಾಕಿದ್ದಾರೆ, ಬಂದೋಬಸ್ತ್ ಇದೆ, ಸೆಕ್ಯೂರಿಟಿಗಳಿದೆ, ಸುಮಾರು ಗೈಡ್ಗಳು ಹುಟ್ಕೊಂಡಿದ್ದಾರೆ. ಆವಾಗ ಯಾವ ಗೈಡೂ ಇರಲ್ಲ ನಾವು ನಾಗರಹಾವು ಮಾಡಿದಾಗ. ಯಾಕೆಂದರೆ ಗೈಡ್ ಪಾತ್ರನೇ ಒಂದು ವಿಷ್ಣುವರ್ಧನ್ನು ಅದರೊಳಗೆ ಮಾಡಿದ್ದಾರೆ ಅದರೊಳಗೆ. ಹಾಗಾಗಿ ಇವಾಗಿರೋ ಗೈಡ್ಗಳಿಗೆಲ್ಲ ಹೇಳಿದರೆ, ಗೈಡ್ಗಳು ನೀವೆಲ್ಲ ಮಿಸ್ಗೈಡ್ ಮಾಡಬೇಡ್ರಿ ಬರೋನ್ನ. ಇಲ್ಲ ಅಣ್ಣ ಎಲ್ಲ ಅದೇ ಹೇಳ್ತಾ ಇರ್ತದೆ. ಯಾಕೆಂದರೆ ಕಥೆಗಳು ಸೇರಿಸ್ಬಿಡ್ತಾರೆ, ಇಲ್ಲೇ ನಾಗರಾವಿಂದ ಇತ್ತಗ್ದಿದ್ದು, ಅಲ್ಲೇ ಓಬವನ ಕಿಂಡಿ ಅದು ಅಂತ ಹೇಳ್ತಾರೆ ಅಲ್ಲ. ಹಾಗೆಲ್ಲ ನಾನು ಮೊನ್ನೆ ಹೋದಾಗ ಕೇಳಿದೆ ಅವರಿಗೆಲ್ಲ ಸ್ವಲ್ಪ ಮಾತಾಡಿದ್ರು. ಹಾಗಾಗಿ ನಾಗರಾವು ಅಷ್ಟು ಪ್ರಖ್ಯಾತಿಯಾಗಿ ಬರಬೇಕಾದರೆ ಆ ಚಿತ್ರ ಅದಕ್ಕೆ ಕಾರಣ. ತರಾಸು ಅವರ 3 ಕಥೆಗಳು ತಗೊಂಡಿದ್ದೆ, ಒಂದು ಚಿತ್ರ ಮಾಡಿ ಅದನ್ನು ತುಂಬ ಪ್ರಸಿದ್ಧಿಯಾಗಿ. ಪುಟ್ಟಣ್ಣವರ ಒಂದು ಬುದ್ಧಿಶಕ್ತಿ ಎಂಥದ್ದು ಅಂತ ಹೇಳಿದ್ರೆ ತುಂಬ ಹಲವಾರು ವಿಷಯಗಳು ಅದರೊಳಗೆ. ಆ ನಾಯಕನಾಗಿ ಬೆಳಿಬೇಕು ಅಂದರೆ ಆ ನಾಯಕನಿಗೆ ಅಭಿನಯಿಸೋದಕ್ಕೆ ಅಷ್ಟು ಅವರ ಸಾಮರ್ಥ್ಯ ಪೂರ್ತಿ ಅದರೊಳಗೆ ಎರಕ ಹೋಯೋ ಅಷ್ಟು ಅವಕಾಶಗಳು ಆ ಚಿತ್ರದಲ್ಲಿ ಇದೆ. ಹಾಗಾಗಿ ತುಂಬ ವಿಷಯಗಳು
ಗೌಪ್ಯವಾದಂಥ ವಿಷಯಗಳೆಲ್ಲ ಪುಟ್ಟಣ್ಣವರು ಆ ಚಿತ್ರದಲ್ಲಿ ಬಿಡಿಸಿಕೊಂಡಿದ್ದಾರೆ. ಒಂದು ಕಾಲೇಜು ವಾತಾವರಣ ಆಗ್ಬೋದು. ಮುಖ್ಯವಾಗಿ ನಮ್ಮ ಕಾಣೋದು ನಾಗರಹಾವುಗನಲ್ಲಿ ಗುರು ಶಿಷ್ಯರ ಒಂದು ಬಾಂಧವ್ಯ ಎಂಥದ್ದು ಅಂತ. ಹಾಗಾಗಿ ವಿಷ್ಣುವರ್ಧನ್ ಅವರು ನಮ್ಮನ್ನು ಬಿಟ್ಟು ಅಗಲದಾಗ, ಅದು ಡಿಸೆಂಬರ್ ತಿಂಗಳದು, ಆ ಡಿಸೆಂಬರಲ್ಲಿ ಅವರು ಅಗಲದು. ಚಿತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲು ಮೇಷ್ಟ್ರು ಅಗಲ್ತಾರೆ, ಇವ್ರು ಕೈ ತಪ್ಪಿ ಏನೋ ಈಗ ಅಂದಾಗ ಅವರು ವಯಸ್ಸಾಗಿತ್ತು, ಅವ್ರ ಮೇಲೆ ತಾಕಿ ಅವರು ಎಡವಿ ಅಲ್ಲಿಂದ ಬಿದ್ದು ಪಾಪ ಅವರು ಕಾಲವಾಗ್ತಾರೆ. ಯಾರು? ಚಾಮಯ್ಯ ಮೇಷ್ಟ್ರು. ನಾಗರಾವ್ ಚಿತ್ರದಲ್ಲಿ ಮೊದಲು ಅವರು ಕಾಲವಾಗ್ತಾರೆ. ನಂತರ ಆ ಮಾರ್ಗರೇಟ್ ಜೊತೆಯಲ್ಲಿ ಈ ವಿಷ್ಣುವರ್ಧನ್ ಪಾತ್ರ, ಅಂದರೆ ರಾಮಾಚಾರ್ಯ ಕೂಡ ಅವರು ಆ ಹೊಂಡದಿಂದ ಬಿದ್ದು, ಅಲ್ಲಿಂದ ಮೇಲುಗಡೆಯಿಂದ ಬೆಟ್ಟದಿಂದ ಬಿದ್ದು ಅವರು ಜೀವ ಕಳ್ಕೊತಾರೆ. ಅದಕ್ಕೆ ಹಲವಾರು ಕಾರಣ. ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಚಿತ್ರ ನೋಡಿದವ್ರಿಗೆ ಅದು ಗೊತ್ತಾಗುತ್ತೆ. ಯಾಕೆಂದರೆ ನಾಗರಾವ್ ಚಿತ್ರ ಪುನಃ ಅದೇ ಸಂಸ್ಥೆಯ ಅವ್ರ ಇಬ್ಬರು ಮಕ್ಕಳು ವೀರಸ್ವಾಮಿಗಳಿಗೆ, ರವಿಚಂದ್ರನ್ ಅಂತ ಅವರು ತುಂಬ ದೊಡ್ಡ ಖ್ಯಾತಿವೆತ್ತಂಥ ನಿರ್ಮಾಪಕರು ನಿರ್ದೇಶಕರು ಎಲ್ಲವೂ ಆಗಿ ಬೆಳೆದರು. ಅವರು ಒಬ್ಬ ಕಲಾವಿದನಾಗಿ ಅವರು ತಮ್ಮನೂ ಬೆಳಿಬೇಕು ಹಾಗೆ ಅಂತ ಬಾಲಾಜಿ ಅಂತ ಆತ ಬಂದು ಅಷ್ಟಾಗಿ ಯಶಸ್ವಿ ಆಗದೆ ಇರುವಾಗ ಅದೇನೋ ಆತನಿಗೆ ತೋಚಿತು, ಈ ಚಿತ್ರ ತಿರುಗಿ ಡಿಜಿಟಲ್ ಮಾಡಿ ಇದಕ್ಕೆ ಹೊಸ ಧ್ವನಿಯೆಲ್ಲ ಸೇರಿಸಿ ಅದಕ್ಕೆ ಇದು. ನನಗೆ ಆಶ್ಚರ್ಯ ಆಯಿತು ಆ ಚಿತ್ರ ನೋಡಿದಾಗ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಪುನಃ ಬಿಡುಗಡೆ ಮಾಡಿದಾಗ ನೋಡ್ತೀನಿ ಹೊಸ ಚಿತ್ರ ಇದ್ದಾಗಿದೆ. ಅದು ಬಣ್ಣದ ಚಿತ್ರನೇ, ಇದು ಬಣ್ಣದ ಚಿತ್ರನೇ, ಆದರೆ ಬಣ್ಣಗಳೆಲ್ಲ ತಿರುಗಿ ತುಂಬ ಹೊಸ ಬಣ್ಣಗಳಲ್ಲಿ ಬಂದಂಥ ಚಿತ್ರ, ಶಬ್ದ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಕೂಡ ಯಶಸ್ವಿ ಆಯಿತು ಅಂತ ನಾನಂತೀನಿ. ಯಾಕೆಂದರೆ ಅಲ್ಲಿವರೆಗೂ ಆ ಬಾಲಾಜಿ ನನ್ನ ಸಂಪರ್ಕದಲ್ಲಿದ್ದರು, ಆಮೇಲೆ ಚಿತ್ರ ಬಿಡುಗಡೆ ಆದಮೇಲೆ ನನಗೆ ಅವರೇನು ಸಂಪರ್ಕ ಮಾಡಲಿಲ್ಲ. ಹಾಗಾಗಿ ಆ ಚಿತ್ರ ನಾಗರಹಾವು ಮೊದಲನೇ ಚಿತ್ರನೇ ಯಶಸ್ವಿಯಾಗಿ ವಿಷ್ಣುವರ್ಧನ್ ಅವರಿಗೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಒಳ್ಳೆಯ ನಾಯಕ ನಟನಾಗಿ ಬೆಳೆಯೋದಕ್ಕೆ ಜನ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ರು ಅಂತ ನಾನು ಹೇಳಬೇಕಾಯ್ತು. ಹಾಗೆ ಹಂತವಾಗಿ ವಿಷ್ಣುವರ್ಧನ್ ಬೆಳೆದು ಅವರು ಕೂಡ 100 ಚಿತ್ರಗಳು ಮಾಡಿದ್ರು, ಆಮೇಲೆ 150 ಚಿತ್ರಗಳು. ಆತನ ಕೊನೆಯ ಚಿತ್ರನೇ 200ನೇ ಚಿತ್ರ, ಆಪ್ತ ರಕ್ಷಕ ಅನ್ನೋದು ತನ್ನ 200ನೇ ಚಿತ್ರ. ಅಲ್ಲಿವರೆಗೂ ವಿಭಿನ್ನವಾದ ವಿಶೇಷವಾದಂಥ ಪಾತ್ರಗಳಲ್ಲಿ ಆತ ಕಾಣಿಸ್ಕೊಂಡು ಜನಮನರನ್ನು ಗೆದ್ದಂಥ ಒಬ್ಬ ನಾಯಕ ನಟ ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ವಿಷ್ಣುವರ್ಧನ್ ಅವರ ನಾವು ವರ್ಷದಲ್ಲಿ 2 ನಮ್ಮನ್ನು ಅಗಲದಂಥವ್ರನ್ನ 2 ದಿವಸ ನಾವು ಸಾಮಾನ್ಯವಾಗಿ ನೆನೆಸ್ಕೋತೀವಿ. ಒಂದು ಆ ಶ್ರೇಷ್ಠ ಕಲಾವಿದರ ಜನ್ಮದಿನದ ದಿವಸ ನಾವು ನೆನೆಸ್ಕೋತೀವಿ, ತಿರುಗಿ ಅವ್ರನ್ನ ನಮ್ಮನ್ನು ಅವರು ಅಗಲದ ದಿನ ಇನ್ನೊಂದು ಸ್ಮರಣೆ ಅಂತ ಹೇಳಿಬಿಟ್ಟು ಅವ್ರನ್ನ ನೆನೆಸ್ಕೋತೀವಿ. ಇನ್ನೇನು ನೆನಪುಗಳು ಬಿಟ್ಟು ಆವತ್ತಿನ ದಿವಸ ಅವರ ಜೊತೆಯಲ್ಲಿದ್ದು ಅವರ ಚಿತ್ರಗಳು, ಅವರು ಮಾಡಿದಂಥ ಕೆಲಸಗಳು, ಅವರ ವ್ಯಕ್ತಿತ್ವ ಇದನ್ನೆಲ್ಲ ನಾವು ಹಂಚಿಕೊಳ್ಳೋದಕ್ಕೆ ಇದೊಂದು ಸಂದರ್ಭ ಆಗುತ್ತೆ. ಹಾಗಾಗಿ ಆತ್ಮೀಯರೇ, ಇದು ಈ ನಮ್ಮ ಈ ಸಂಜೆ ಹಾಗೂ ಅರಗಿಣಿಯ ಈ ಸುದ್ದಿವಾಹಿನಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ವಿಷ್ಣುವರ್ಧನ್ ಅವರ ಹುಟ್ಟಿದ ಹಬ್ಬದ ದಿವಸ ಅವರ ನೆನಪುಗಳನ್ನು ಎಲ್ಲವೂ ಹಂಚಿಕೊಳ್ಳೋಕ್ಕಾಗಲ್ಲ. ನನ್ನಂತೆ ಬೇಕಾದಷ್ಟು ಜನ ವಿಷ್ಣುವರ್ಧನ್ನ ಬಲ್ಲವರಿದ್ದಾರೆ, ಅದಕ್ಕೆ ಅವರು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹಾತೊರಿತಾ ಇರ್ತಾರೆ, ಅವರು ಹಂಚ್ಕೋಬೇಕು. ನನಗೂ ಈ ಅವಕಾಶ ಒಂದು ಸಿಕ್ಕಿದ್ದಕ್ಕೆ ನಾನು ಈ ಸಂಜೆ ಅರಗಿಣಿ ಸುದ್ದಿವಾಹಿನಿಯವರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ ನೀವು ಕೇಳೋದು ಮಾತ್ರ ಅಲ್ಲ ನೋಡೋ ಅಂಥ ಅವಕಾಶ ಈ ಸುದ್ದಿವಾಹಿನಿ ಕಲ್ಪಿಸಿಕೊಟ್ಟಿರೋದ್ರಿಂದ ಅವರಿಗೂ ನಿಮಗೂ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ಕೋತೀನಿ. ಆ ಭಗವಂತ ನನ್ನ ಇನ್ನೂ ಉಳಿಸಿರೋದ್ರಿಂದ ಇದನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳೋವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದಕ್ಕಿಂತ ಭಾಗ್ಯ ಬೇರೆ ಬೇಕಾ? ಹೇಳಿ ನೋಡೋಣ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.